ಶ್ರೀ ಪ್ರಸನ್ನ ಸಾಯಿ ಡಯಾಗ್ನೋಸ್ಟಿಕ್ ಮತ್ತು ಹೆಲ್ತ್ ಕೇರ್ ಸೆಂಟರನ್ನು ಉದ್ಘಾಟನೆ ಮಾಡಲಾಯಿತು. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ ಎಂಬ ಉದ್ದೇಶದಿಂದ ಮೈಸೂರಿನ ಗೋಕುಲ ಮುಖ್ಯ ರಸ್ತೆಯಲ್ಲಿರುವ ಡಯಾಗ್ನೋಸ್ಟಿಕ್ ಸೆಂಟರನ್ನು ಆರಂಭಿಸಲಾಗಿದೆ. ರಕ್ತ ಪರೀಕ್ಷೆ, ECG ಸೇರಿದಂತೆ ಎಲ್ಲ ತರಹದ ಪರೀಕ್ಷೆ ನಡೆಸಲಾಗುತ್ತದೆ. ನಮಸ್ತೆ ಫಾರ್ಮಾ ಆರಂಭಿಸಲಾಗಿದ್ದು ವೃದ್ಧರಿಗೆ ವಿಶೇಷ ಆದ್ಯತೆ ನೀಡಲಾಗುತ್ತಿದೆ. ಕಡಿಮೆ ದರದಲ್ಲಿ ಪರೀಕ್ಷೆ ಮಾಡಲಾಗುತ್ತದೆ. ಚಿಕಿತ್ಸೆಗೆ ತಕ್ಕಂತೆ ಔಷಧಿ ಕೂಡ ಲಭ್ಯವಿದೆ. 24 ಗಂಟೆಗಳ ಕಾಲ ಸೇವೆ ಒದಗಿಸಲು ಶ್ರೀ ಪ್ರಸನ್ನ ಸಾಯಿ ಡಯಾಗ್ನೋಸ್ಟಿಕ್ ಮತ್ತು ಹೆಲ್ತ್ ಸೆಂಟರ್ ಮುಂದಾಗಿದೆ. ಮೈಸೂರಿನ ಜನರು ಸದುಪಯೋಗ ಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ಬನ್ನಿ ಅಮ್ಮ, ಮುಂದೆ ಅವ್ರು ಕರೀರಿ, ನಂದಾ ಮೇಡಮ್ ಕರೀರಿ. ನಮಸ್ಕಾರ ಎಲ್ಲರಿಗೂ, ನಾವು ನಮಸ್ತೆ ಫಾರ್ಮಸಿಯಿಂದ. ನಮ್ಮದು ಬೆನಿಫಿಟ್ಸ್ ಏನಂದರೆ, ಫಾರ್ಮಸಿದು ನಾವು ಎಲ್ಲರಿಗೂ ಹೋಮ್ ಡೆಲಿವರಿ ಕೊಡ್ತಾ ಇದ್ದೀವಿ ಫ್ರೀ ಆಫ್ ಕಾಸ್ಟ್ ಸರೌಂಡಿಂಗ್ ಏರಿಯಾದಲ್ಲಿ.
ಮತ್ತೆ ಏನಾದರೂ ದೂರ ಇದ್ರೂ ಪರವಾಗಿಲ್ಲ, ನಾವು ಟ್ರೈ ಮಾಡ್ತಾ ಇದೀವಿ ಆದಷ್ಟು ಹೋಮ್ ಡೆಲಿವರೀಸ್ ಮಾಡೋಕ್ಕೆ. ಯಾಕಂದರೆ ಎಷ್ಟೊಂದು ಜನ ರಿಟೈರ್ಡ್ ಇರ್ತಾರೆ, ಮುದುಕರು ಇರ್ತಾರೆ, ಅವ್ರು ಬಂದು ಬಂದು ಮೆಡಿಸಿನ್ಸ್ ತೊಗೊಳಕ್ಕೆ ಆಗಲ್ಲ. ಸೊ ಅವ್ರಿಗೆ ಆದಷ್ಟು ನಾವು ಪ್ರೊವೈಡ್ ಮಾಡೋಂಗೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಮತ್ತು ಡಿಸ್ಕೌಂಟ್ಸನ್ನು ನಮ್ಮದ್ರಲ್ಲಿ ಆದಷ್ಟು ಮೇಂಟೈನ್ ಮಾಡ್ತಾ ಇದ್ದೀವಿ. ಡಿಪೆಂಡ್ಸ್ ನಾವು ಹೆಂಗೆ ಆರ್ಡರ್ ಬರುತ್ತೆ ಅದ್ರ ಮೇಲೆ ಟ್ರೈ ಮಾಡ್ತಾ ಇದ್ದೀವಿ. ಮತ್ತು ಇನ್ನು ಚಿಕ್ಕ ಚಿಕ್ಕ ಆರ್ಫನೇಜಸ್ ಇದೆ, ಚಿಕ್ಕ ಚಿಕ್ಕ ಅನಾಥಾಶ್ರಮ ಇದೆ, ಅಲ್ಲೆಲ್ಲ ನಾವು ಆದಷ್ಟು ಪ್ರೊವೈಡ್ ಮಾಡೋಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದೀವಿ ಮೆಡಿಸಿನ್ಸ್ ಎಲ್ಲ. ನೀವೆಲ್ಲರೂ ಬನ್ನಿ, ನಾನು ನಿಮಗೆ ಎಷ್ಟಾಗತ್ತೆ ನಾವೆಲ್ಲ ಮಾಡಿಕೊಡ್ತೀವಿ ನಿಮಗೆ. ಆ್ಯಂಡ್ ವಿಲ್ ಸಿ ದಟ್ ನಿಮಗೆ ಒಳ್ಳೆ ಡಿಸ್ಕೌಂಟಲ್ಲಿ ಎಲ್ಲ ಮೆಡಿಸಿನ್ಸ್ ಅವೈಲಬಲ್ ಆಗಲಿ ಅಂತ. ನನ್ನ ಹೆಸರು ಸಪ್ನ ಕೊಠಾರಿ ಅಂತ, ನಾನು ನಮಸ್ತೆ ಫಾರ್ಮಸಿ ಮ್ಯಾನೇಜ್ಮೆಂಟಲ್ಲಿ ಇದ್ದೀನಿ. ಥ್ಯಾಂಕ್ ಯು. ಪರಿಚಯ ಮಾಡಿಕೊಂಡು, ಜೈ ಸಾಯಿರಾಮ್. ನಾವು ಇಲ್ಲಿ ನಾನು ನಂದಿನಿ ಅಂತ ಮಾತಾಡ್ತಿರೋದು. ಸಾಯಿಬಾಬಾ ದೇವಸ್ಥಾನದ ಸಂಸ್ಥೆ ತ್ಯಾಗರಾಜ ರೋಡಲ್ಲಿ ಇದೆಯಲ್ಲ, ಅಲ್ಲಿ ಸಂಸ್ಥೆ ಕಡೆಯಿಂದ ಮಾತಾಡ್ತಿರೋದು. ಇಲ್ಲಿ ನಾವು ಇವತ್ತು ಡಯಾಗ್ನೋಸ್ಟಿಕ್ ಸೆಂಟರ್ ಉದ್ಘಾಟನೆ ಮಾಡಿರೋದು ಕಾರಣಾಂತರ ಏನು ಅಂದರೆ, ಇಲ್ಲಿ ತುಂಬ ಸಾರ್ವಜನಿಕ ಜನತೆಗೆ ತುಂಬ ಒಂದು ಹೆಲ್ತ್ ವಿಚಾರವಾಗಿ ತುಂಬ ತೊಂದರೆ ಪಡ್ತಿದ್ದಾರೆ. ಯಾರಿಗೂ ಒಂದು ಪ್ರಾಪರ್ ಒಂದು ಗೈಡೆನ್ಸ್ ಕೊಡೋಕ್ಕೆ ಯಾರೂ ಇಲ್ಲಿ ಸಿದ್ಧರಿಲ್ಲ. ಅದಕ್ಕಾಗಿ ನಾವು ಏನು ಮಾಡ್ತಿದ್ದೀವಿ ಅಂದರೆ, ನಮ್ಮ ಸಂಸ್ಥೆಯಿಂದ ಜನಕ್ಕೆ ಒಂದು ನೂರಾರು ಜನಕ್ಕೆ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಇಲ್ಲಿ ಎಷ್ಟೊಂದು ರಕ್ತ ಪರೀಕ್ಷೆಯಲ್ಲಿ ಜನ ಮೋಸ ಆಗಿ ಹೆಲ್ತ್ ಇಶ್ಯೂಸ್ ಆಗಿದ್ದು ಉಂಟು. ಸೊ ನಾವು ಇಲ್ಲಿ ಡಯಾಗ್ನೋಸ್ಟಿಕ್ ಸೆಂಟರಿಂದ ಒಂದು ಸರ್ವಿಸ್ ಓರಿಯೆಂಟೆಡ್ ಆಗಿ ನಾವು ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಎಲ್ಲ ಒಂದು ಪೇಷಂಟ್ಸ್ಗೆ ಎಲ್ಲ ರೀತಿಯ ರಕ್ತ ಪರೀಕ್ಷೆಯನ್ನು ಇಲ್ಲಿ ಮಾಡಲಾಗುತ್ತದೆ. ಮತ್ತು ಸೀನಿಯರ್ ಸಿಟಿಸನ್ಸ್ಗೆ ಯಾರಿಗಾದರೂ ಮನೇಲಿ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂಥವ್ರು ನಮ್ಮಲ್ಲಿ ಬಂದು ಭೇಟಿ ಮಾಡಿದರೆ ನಾವು ಅವರಿಗೆ ಎಂಥದ ನರ್ಸ್ ಆಗಲಿ ಏನು ಅವೈಲೆಬಿಲಿಟಿ ಬೇಕು ಅದೆಲ್ಲ ನಾವು ಡೇ ಕೇರ್ ಆಗಲಿ ಅವರಿಗೆ ನಾವು ಮಾಡಿಕೊಡ್ತೀವಿ. ಆಮೇಲೆ ಬ್ಲಡ್ ಸ್ಯಾಂಪಲ್ ಯಾರಿಗಾದರೂ ಬರೋದಕ್ಕಾಗಲ್ಲ ಅಂಥವ್ರಿಗೆ ಹೋಮ್ ಸರ್ವಿಸ್ ಇರುತ್ತೆ. ನಂತರ ಮತ್ತು ನಾವು ಹಲವಾರು ಕ್ಯಾಂಪ್ಗಳು ಮಾಡೋದಕ್ಕೆ ಹಲವಾರು, ಇವಾಗ ಎಕ್ಸಾಂಪಲ್ ಕ್ಯಾನ್ಸರ್ ಪೇಷಂಟ್ಸ್ ತುಂಬ ಆಗ್ತಿದ್ದಾರೆ, ಮತ್ತು ಹಾರ್ಟ್ ಅಟ್ಯಾಕ್ ಅನ್ನೋದು ಒಂದು ತುಂಬ ದೊಡ್ಡ ಪ್ರಶ್ನೆ ಆಗಿದೆ ಇಲ್ಲಿ. ಸೊ ಅಂಥದಕ್ಕೆಲ್ಲ ನಾವು ಯಾವ ರೀತಿ ಜನಕ್ಕೆ ಒಂದು ಎಜುಕೇಟ್ ಮಾಡಿ ಅದಕ್ಕೆ ಪ್ರಿವೆಂಟಿವ್ ಏನು ಮೆಷರ್ಸ್ ತೊಗೋಬೇಕು, ಇದಕ್ಕೆ ಪ್ರಿಯರ್ ಆಗಿ ಫಸ್ಟ್ ಸ್ಟೇಜಲ್ಲಿ ನಾವು ಹೇಗೆ ರೆಕಗ್ನೈಸ್ ಮಾಡ್ಕೊಬೇಕು, ಅದಕ್ಕೆ ನಾವು ಆದಷ್ಟು ತುಂಬ ಕ್ಯಾಂಪ್ಸ್ಗಳು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಲ್ಯಾಬ್ರೇಟರಿ ಓಪನ್ ಮಾಡಿದ್ದೀವಿ. ಸೊ ಎಲ್ಲ ಜನ ಒಂದು ಎನ್ಕರೇಜಿಂದ ಮತ್ತು ಎಲ್ಲರೂ ಇಲ್ಲಿ ಬಂದು ಒಂದು ಸರಿ ನಮ್ಮಲ್ಲಿ ಒಂದು ಪರೀಕ್ಷೆ ಮಾಡಿ, ಮತ್ತು ಡಾಕ್ಟರ್ಸ್ ಎವ್ರಿ ಡಾಕ್ಟರ್ಸ್ ಆರ್ ವೆರಿ ಫ್ರೆಂಡ್ಲಿ ನೇಚರ್ ಇಲ್ಲಿ, ಆ ಥರ ನಾವು ಒಂದು ಎಕೋ ಸಿಸ್ಟಮ್ ಫಾರ್ಮ್ ಮಾಡಬೇಕು ಅಂತ ಹೇಳಿ ಇದನ್ನು ನಾವು ಮಾಡಿದ್ದೇವೆ.